ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ಬೇಕಾದ್ರೆ ಇಲ್ಲಿ ನೋಡಿ. ನೋ, ನನಗ್ ಯಾರ ಭಿಕ್ಷೆನೂ ಬೇಡ. ಯಾರ ದಯೆ ದಾಕ್ಷಿಣ್ಯ ಮೇಲೆ ಡಿಪೆಂಡ್ ಆಗೋ ಅಗತ್ಯನೂ ನನಗಿಲ್ಲ. ಅದರಲ್ಲೂ ನೀನಂತೂ ಮೊದ್ಲೇ ಬೇಡ. ಗರ್ವದಿಂದ ಸ್ವತಂತ್ರವಾಗಿ ಪಿಎನ ಇಟ್ಕೊಂಡವನು ಕಂಪನಿನ ಸ್ಟಾರ್ಟ್ ಮಾಡಲ್ವಾ? ಜೈ, ಕ್ಯಾನ್ ಡೂ ಎನಿಥಿಂಗ್. ಕತ್ತೆ ಸಿಕ್ತು ಅಂತ ಕುದ್ರೇನು ಸಿಗುತ್ತೆ ಅಂದ್ಕೊಂಡ್ರೆ ಯಾರ್ ಮಾತ್ರ ಏನ್ ಮಾಡಕ್ ಆಗತ್ತೆ ಅಂದ್ರೆ? ನನ್ ಕತ್ತೆನ ಮೇಡಮ್? ನಿನ್ ಕತ್ತೆ ಅಷ್ಟೇ ಅಲ್ವೋ, ಇನ್ನೊಂದ್ ಪದ ಇದೆ, ಅದನ್ನ ಹೇಳ್ದೆ ಅಂದ್ರೆ ನೀನ್ ಈ ಸಮಾಜದಲ್ಲಿ ತಲೆ ಎತ್ತಕ್ಕಾಗಲ್ಲ. ಏಯ್, ನನ್ ಪಿ ಎ ಮೇಲೆ ನಿನ್ ಕಮೆಂಟ್ಸ್ ಏನೋ ನಾನಿ, ಮಾತು ಕಂಟ್ರೋಲ್ ಅಲ್ಲಿ ಇರ್ಲಿ. ಮತ್ತೆ ನನ್ ಪಿ ಎ ಮೇಲೆ ನಿಮ್ ಮಾತೇನು? ನೀವ್ ಕೂಡ ಲಿಮಿಟ್ ಅಲ್ಲಿ ಇರಿ. ಏನೇ ಲಿಮಿಟ್ ಅಲ್ಲಿರೋದು, ಆದಷ್ಟು ಬೇಗ ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಸರಿ, ಅವ್ರ ಕರ್ಮಕ್ಕೆ ಅವರೇ ಕಾರಣ. ಆ ಚಪಾತಿ ಮಾಡೋ ಕೆಲ್ಸ ಆದ್ರೂ ಕರೆಕ್ಟ್ ಆಗಿ ಕಲೀರಿ. ಶೇಪ್ ಸರಿ ಇಲ್ಲ ಅಂತ ನಿಮ್ ಶೇಪೇ ಬದ್ಲಾಗ್ಬೋದು. ನೀನೇನ್ ನನಗೆ ಸಲಹೆ ಕೊಡ್ಬೇಕಿಲ್ಲ. ಶಟ್ ಡೌನ್. ಬಂದ್ಯ ಬಾಲು, ಗಂಗನ್ ಕರ್ಕೊಂಡ್ ಬಂದ. ಎಲ್ಲಿಂದ ಕರ್ಕ ಬರ್ಲಿ, ಇಷ್ಟಕ್ಕ ಅವಳ ಮನಸ್ಸುಳ? ಏನಾಯ್ತು? ಅವಳ್ ನನ್ ಮಾತು ಕೇಳ್ತಾಳ? ನಾನ್ ಬಾ ಅಂದ್ ಕೂಡ್ಲೆ ಬಂದಿದ್ರೆ ನಮ್ಗೆ ಯಾಕೆ ಕರ್ಮ? ಅವಳಿಂದ ನೀನೇನು ಆಸ್ಪತ್ರೆ ಪಾಲಾದೆ? ನನ್ ನೋಡು, ಇಲ್ಲಿ ಹಿಂಗ್ ಕಷ್ಟ ಪಡ್ತಾ ಇವ್ನಿ. ಅದು ನಿಜನೆ, ನಿನ್ನಂಥವನ್ನ ಯಾವ ಹುಡುಗಿ ತಾನೆ ನಂಬ್ತಾಳೆ? ಗಂಗಾ ಸತ್ರು ಇವನನ್ನ ನಂಬಲ್ಲ. ಹೋಗ್ಲಿ, ನನ್ನನ್ನೇ ಅವಳ ಹತ್ರ ಕರ್ಕೊಂಡು ಹೋಗೋ. ಒಳ್ಳೆ ಕತೆ, ನೀನ್ ಹತ್ತು ದಿನ ಕದ್ಲಬಾರ್ದು ಅಂತ ಡಾಕ್ಟರ್ ಹೇಳೋವ್ರೆ. ಈಗ ಈ ಮಂಚದಿಂದ ಇಳಿದೆ ಅನ್ಕೋ, ಇನ್ನೇನ್ ಮ್ಯಾಕ್ ಹೋಗದೆ. ಮತ್ ಹೇಗೋ ಅವಳು ನಾನ್ ನೋಡುದು? ನೀನೇನ್ ಟೆನ್ಷನ್ ಮಾಡ್ಕೊಬಿಡತ್ತೆ, ಆರಾಮಾಗೋಗಿ ಗಂಗನ್ ನೋಡ್ಬೋದು. ನೀನ್ ಈ ಪರಿಸ್ಥಿತಿಲಿ ಇದೀಯ ಅಂತ ಹೇಳಿದ್ರು ಗಂಗಾ ನಂಬ್ತಾನೆ ಇಲ್ಲ. ಅಲ್ದೆ ನನ್ನ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಎದುರಿಸಿದ್ಲು. ಅದಕ್ಕೆ ಅವಳಿಗೆ ಪೂರ್ತಿ ವಿಷಯ ಹೇಳಕ್ಕಾಗದೆ ಇಲ್ಲಿ ನೋಡು, ನಿನ್ನ ಹತ್ರ ಬಂದು ವಿಷಯ ಹೇಳ್ತೀವ್ನಿ. ಎಲ್ಲ ನನ್ನ ಕರ್ಮ. ಏನತ್ತೆ, ಇಷ್ಟು ಚಿಕ್ಕ ವಿಸು ಕಣ್ಣೀರಾಗ್ತಿದ್ಯಲ್ಲ. ಒಂದೆರಡು ವಾರ ಆದರೆ ನಿನ್ನ ಆರೋಗ್ಯ ಸರಿ ಹೋಯ್ತದೆ, ಆಮೇಲೆ ಗಂಗನ್ಗೂ ನನ್ನ ಮೇಲೆ ನಂಬಿಕೆ ಬರ್ತದೆ. ಇನ್ನೇನೇನು ಯೋಚನೆ ಮಾಡಿದೆ ರೆಸ್ಟ್ ತಗ, ನಾನು ಹೋಗಿ ಸಂಜೆಗೆ ಬರ್ತೀನಿ. ನಿದ್ದೆ ಮಾಡು. ಇವತ್ತು ಮೀಟಿಂಗ್ಸ್ ಎಲ್ಲ ಸೂಪರ್ ಆಗಾಯ್ತು ಮೇಡಮ್. ನಮ್ ಕೆಲ್ಸ ಹೀಗೆ ನಡೀತಾ ಇದ್ರೆ ನಮ್ ಕಂಪನಿ ನಂಬರ್ ಒನ್ ಪ್ಲೇಸಿಗೆ ಹೋಗೋದು ಕನ್ಫರ್ಮ್. ಏನ್ ಪ್ಲೇಸ್, ಏನ್ ಕೆಲ್ಸನೋ ಬಿಡಿ, ಅವ್ರವ್ರ ಕೆಲ್ಸ ಅವ್ರು ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅನ್ಸ್ತಿದೆ. ಏನ್ ಪರವಾಗಿಲ್ಲ ಮೇಡಮ್, ಸಾರ್ ಗಿಂತ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ. ಸಾರ್ ಕೆಲ್ಸ ಮಾಡಿದ್ರೆ ಚೆನ್ನಾಗೇ ಇರುತ್ತಲ್ಲ ನಾಣಿ ಅವರೇ. ಕರೆಕ್ಟೇ ಮೇಡಮ್, ಆದ್ರೆ ಅವ್ರು ಚಪಾತಿ ಮಾಡ್ತಿದ್ದೀನಿ ಅಂತಿದಾರಲ್ಲ, ಈಗ ಏನ್ ಮಾಡ್ತಿದಾರು? ಇನ್ನೇನು, ಆ ಚಪಾತಿಗೆ ಗೊಜ್ಜು ಮಾಡ್ತಾ ಇರ್ತಾರೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕಷ್ಟೇ. ಈ ಕಡೆ ಸರ್, ಸರ್ ಸರ್ ಸರ್, ದಿಸ್ ಸೈಡ್. ಓಕೆ
ಸರ್, ಇಲ್ಲೊಂದ್ ಸ್ವಲ್ಪ ಇದೆ ಸರ್. ಹಿಯರ್ ಆಲ್ಸೋ. ಓಕೆ ಸೂಪರ್ ಸರ್. ಅಯ್ಯಯ್ಯೋ, ಆಫೀಸಿಗೆ ಬರ್ತಾ ಏನ್ರಿ ಕೆಲ್ಸ? ಮನೆ ಕೆಲ್ಸ ಬಾಸ್. ನೀವು ಧೂಳು ಹೊಡಿರೋದಂದ್ರೆ ಏನ್ರಿ? ಮನೆಗ್ ಬಂದಿರೋ ಭೂತನ ಹೇಗೂ ಓಡ್ಸಕ್ ಆಗಲ್ಲ, ಅಟ್ ಲೀಸ್ಟ್ ಈ ಬಲೆನಾದ್ರೂ ತೆಗಿಯೋಣ ಅಂತ. ಸರ್, ಮನೇಲಿ ಈ ಸ್ವಚ್ಛ ಭಾರತ ಪ್ರೋಗ್ರಾಮ್ ಯಾಕೆ ಸರ್? ಅಯ್ಯೋ ನಾನಿ ಅವ್ರೇ, ನೀವು ಕೂಡ ಬಂದ್ರ? ನೋಡಿಲ್ಲ ಸರ್, ಕ್ಷಮಿಸ್ಬಿಡಿ. ಏನ್ ತಗೋತೀರಾ ಸರ್? ಕಾಫಿ, ಟೀ, ಬೂಸ್ಟ್, ಹಾರ್ಲಿಕ್ಸ್, ಬೋನ್ ಮಿಟಾ? ಸಾರಿ, ನೀವು ಫಿಲ್ಟರ್ ಕಾಫಿ ಕುಡಿಯೋದಲ್ವಾ? ನೀವು ನಮ್ಗೆ ಕೈ ಮುಗಿಯೋದೇನೋ ಮರ್ಯಾದೆ ಕೊಡೋದಂದ್ರೆ ಏನ್ ಸರ್? ನೀವ್ ಯಾರ ನಾಣಿ ಸರ್? ದಿ ಗ್ರೇಟ್ ನಿತ್ಯ ಮೇಡಮ್ ಪಿ ಎ, ಸಾಕ್ಷಾತ್ ಮೋದಿ ಅವ್ರಿಗೆ ಅಮಿತ್ ಶಾ ಇದ್ದ ಹಾಗೆ. ನಿಮ್ ಮೇಡಮ್ ಶಿವಗಾಮಿ ಮಾತೆ ಆದ್ರೆ ನೀವು ಜೊತೆಲಿರೋ ಕಟ್ಟಪ್ಪ. ಕಟ್ಟಪ್ಪ, ನೀವ್ ಏನ್ ಹೇಳ್ತಿರೋ ಮೇಡಮ್ ಅದನ್ನೇ ಮಾಡ್ತಾರೆ. ನಿಮಗ್ ಮರ್ಯಾದೆ ಕೊಡೋದು ಅಂದ್ರೆ ನಮಗ್ ದೊಡ್ಡ ಗೌರವ. ಏನಾಗಿದ್ದೀರಿ ನಿಮ್ಗೆ? ಓ ಸಾರಿ ಮೇಡಮ್, ನಿಮ್ಮನ್ ಕೇಳದೆ ಮರ್ತೆ ಅಲ್ವಾ? ನೀವೇನ್ ತಗೋತೀರಿ? ಓ ಸಾರಿ, ಸೊಳ್ಳೆ, ಜಿಗಣೆ, ತಿಗಣೆ, ನೀವು ಕುಡಿಯೋದ್ ರಕ್ತ ಅಲ್ವಾ? ನಿಮ್ ಎನರ್ಜಿ ಡ್ರಿಂಕ್ ಅದೇ ಅಲ್ವಾ? ಶರತ್ ಸರ್, ನೀನು ಬ್ಲಡ್ ಬ್ಯಾಂಕಿಗೆ ಹೋಗಿ ಎಂ ಡಿ ಮೇಡಮ್ ಅವ್ರಿಗೆ ಒಂದ್ ಬಾಟ್ಲು ಬ್ಲಡ್ ತಗೊಂಡ್ ಬಾ. ಓಕೆ ಸರ್. ನಾನ್ ಕಿಚನ್ ಗೆ ಹೋಗಿ ನಾನಿ ಸರ್ ಗೆ ಫಿಲ್ಟರ್ ಕಾಫಿ ತಗೊಂಡ್ ಬರ್ತೀನಿ. ಓಕೆ ಸರ್. ಒಂದ್ ನಿಮಿಷ ಬಂದೆ ಸರ್. ಏ ಉಲಿರಾಯ ನಿಲ್ಲು, ನೀನ್ ಏನ್ ಮಾಡ್ತಿದ್ಯೋ? ಕ್ಲೀನಿಂಗ್. ಓಹೋ, ಅದಕ್ಕೆ ನಾ ಸಾರ್ ಹತ್ರ ಈ ತರ ಕೆಲಸ ಎಲ್ಲ ಮಾಡಿಸ್ತಿದ್ಯಾ? ನೀನ್ ಮಾತ್ರ ಮೇಡಮ್ಗೆ ಚೆಸ್ ಆಡಿಸ್ತಿದ್ಯಾ? ಏಯ್, ನಮ್ ಮೇಡಮ್ ಸೀತಮ್ಮ, ಅವ್ರು ಏನ್ ಹೇಳಿದ್ರು ನಾನು ಕೇಳ್ತೀನಿ. ನನ್ ಸರ್ ಹೀಗೇನೆ, ಅವ್ರು ಯಾರ ಮಾತನು ಕೇಳಲ್ಲ. ಸೈಡ್ ಬರ. ಅಯ್ಯೋ, ಒಡಿಬಾರ್ ಜಗ ಕೊಡ್ಬಿಟ್ಟ. ಅಯ್ಯೋ ಅಮ್ಮ, ಏನ ಅಜ್ಜಿ ಅವ್ರು ಈ ಕೆಲ್ಸ ಎಲ್ಲ ಮಾಡ್ತಿದಾರೆ? ಏನ್ ಮಾಡೋದಮ್ಮ, ಆಫೀಸ್ ಹೋಗು ಅಂದ್ರೆ ಹೀಗೆ ಬೇಡದೆ ಇರೋ ಕೆಲ್ಸ ಎಲ್ಲ ಮಾಡ್ತಾ ಇದ್ದಾನೆ. ನೀವಾದ್ರೂ ಹೇಳ್ಬೋದಲ್ವಾ ಮಾವ? ಕೇಳಿದ್ರೆ ಅಲ್ವೇನಮ್ಮ, ಇನ್ಮೇಲಿಂದ ಆಫೀಸ್ ಹೋಗಲ್ವಂತೆ, ಮನೇಲೇ ಇದ್ಕೊಂಡು ಮನೆ ಕೆಲ್ಸಗಳ್ ಮಾಡ್ತಾರಂತೆ. ಮನೆ ಕೆಲ್ಸನ? ಹೌದಮ್ಮ, ಆಗ್ಲೇ ಚಪಾತಿ ಮಾಡ್ತೀನಿ ಅಂತ 2 ಕೆಜಿ ಗೋಧಿ ಹಿಟ್ಟನ್ನ ವೇಸ್ಟ್ ಮಾಡ್ದ. 5 ಲೀಟರ್ ಆಯಿಲ್ ಬಿಸಿ ಮಾಡಿ ಅದರಲ್ಲಿ ಚಪಾತಿನ ಪೂರಿ ಹಾಕಿ ಕರ್ದ. ಮತ್ತೆ ಕಿಚನ್ಗೆ ಹೋಗಿದ್ದಾನೆ. ಏನ್ ಮಾಡ್ತಾನೋ ಏನೋ. ಅವ್ನು ನೋಡ್ತಿದ್ರೆ ಭಯ ಆಗ್ತಿದ್ಯಮ್ಮ. ಪ್ರಯೋಗದ ಹೆಸರಲ್ಲಿ ಮನೇನ ಪೂರ್ತಿ ಸೈನ್ಸ್ ಲ್ಯಾಬೊರೇಟರಿ ಮಾಡೋ ಹಾಗಿದ್ದಾನಮ್ಮ. ಏನಾದ್ರೂ ಮಾಡಿ ಆಫೀಸ್ ಕರ್ಕೊಂಡು ಹೋಗಮ್ಮ, ಇಲ್ಲ ಅಂದ್ರೆ ಹೆಂಡ ಕುಡಿದಿರೋ ಕೋತಿ ತರ ಆಡ್ತಾನೆ. ಡೋಂಟ್ ವರಿ ಅಜ್ಜಿ, ಅವರನ್ನ ಹೇಗ್ ದಾರಿ ತರ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ನೀವೇನೋ ಅನ್ಕೊಳ್ದಿದ್ರೆ ನಾನ್ ಹೇಳಿದ ಹಾಗೆ ಮಾಡ್ತೀರಾ? ಹೇಳಮ್ಮ, ಏನ್ ಮಾಡ್ಬೇಕು? ಅವ್ರು ಹೇಳ್ತಿರೋ ಹಾಗೆ ಮನೆ ಕೆಲ್ಸ ಎಲ್ಲ ಅವ್ರಿಗೆ ಕೊಟ್ಬಿಡೋಣ. ಅಯ್ಯೋ, ಅವನ್ಗೇನ್ ಗೊತ್ತಮ್ಮ, ಯಾವತ್ತು ಯಾವ ಕೆಲ್ಸನು ಮಾಡ್ದವನಲ್ಲ. ಅದೇ ಅರ್ಥ ಆಗ್ಬೇಕು ಮಾವ, ಮನೆ ಕೆಲ್ಸ ಅಂದ್ರೆ ಇಷ್ಟ ಬಂದ ಹಾಗೆ ಚಪಾತಿ ಮಾಡಿ ಹಿಟ್ಟು ಎಣ್ಣೆ ವೇಸ್ಟ್ ಮಾಡೋದು, ಧೂಳು ಹೊಡೆಯೋದು ಅನ್ಕೊಂಡಿದಾರೇನೋ. ಮನೆ ಕೆಲ್ಸ ಅಂದ್ರೆ ಮನೆ ಕಸ ಗುಡ್ಸಿ ರಂಗೋಲಿ ಇಡೋದು, ಪಾತ್ರೆ ತೊಳೆಯೋದು, ಅಡ್ಗೆ ಮಾಡೋದು, ಬಟ್ಟೆ ಒಗೆಯೋದು ಅಂತ ಎಲ್ಲ ಎಲ್ಲ ಅವರಿಗೆ ಅರ್ಥ ಆಗ್ಬೇಕು. ಆ ಕೆಲ್ಸ ಮಾಡೋದು ಎಷ್ಟು ಕಷ್ಟನೋ ಒಂದ್ ಸಲ ಮಾಡಿದ್ರೆ ಆಗ ಅರ್ಥ ಆಗತ್ತೆ. ನಿಜನೇ ಅಮ್ಮ, ಅವನು ಒಂದು ದಿನ ಕೂಡ ಅಡಿಗೆ ಕೆಲ್ಸ ಮಾಡ್ದವನೇ ಅಲ್ಲ, ಖಂಡಿತ ಈ ಕೆಲ್ಸ ಎಲ್ಲ ಬಿಟ್ಟು ಆಫೀಸ್ಗೆ ಬರ್ತಾನೆ. ಒಳ್ಳೆ ಪ್ಲಾನ್ ಇದು. ಥ್ಯಾಂಕ್ ಯು ಅಜ್ಜಿ. ಇನ್ ಮುಂದೆ ಯಾರು ಯಾವ ಕೆಲ್ಸನೂ ಮಾಡೋದ್ ಬೇಡ, ಎಲ್ಲ ಕೆಲ್ಸ ಅವರಿಗೆ ಹೇಳ್ಬೇಕು. ಇನ್ಮೇಲೆ ನಾವ್ 5 ಜನ ಒಂದ್ ಟೀಮ್. ಬೇರೆ ದಾರಿನೇ ಇಲ್ವಾ? ಜೈಗೆ ಕಷ್ಟ ಕೊಡೋದು ಅಂದ್ರೆ ಬೇಜಾರಾಗ್ತಿದೆ. ನೀವೇನ್ ವರಿ ಆಗ್ಬೇಡಿ ಅತ್ತೆ, ಒನ್ ಡೇ ಅಲ್ಲ 1 ಅವರ್ ಕೂಡ ಈ ಕೆಲ್ಸ ಮಾಡಲ್ಲ. ನೆಕ್ಸ್ಟ್ ಅವರ್ ಅಲ್ಲಿ ಆಫೀಸಿಗೆ ಓಡ್ಕೊಂಡು ಹೋಗ್ತಾರೆ. ಏನ್ ಮಾವ? ನನಗೂ ಓಕೆನಮ್ಮ. ನನಗೂ ಓಕೆ ಮೇಡಮ್. ಈಗ ನೋಡ್ತೀರಿ, ಸಾರ್ಗೆ ಸ್ಟಾರ್ಸ್ ತೋರಿಸ್ತೀನಿ. ಸರ್, ಸ್ಟವ್ ಅಲ್ಲಿರೋ ಹಾಲ್ಗಿಂತ ನಿಮ್ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್ ಜಾಸ್ತಿ ಕುದೀತಾ ಇದೆ ಸರ್. ಕರೆಕ್ಟ್ ಶರತ್,
ಈಗ ನನ್ ಪಿ ಅನ್ಸ್ಕೊಂಡೆ. ಎಸ್ ಸರ್, ನೀವು ಶರೀರ ಆದ್ರೆ ನಾನು ಆತ್ಮನೆ, ನೀವು ದೋಣಿ ಆದ್ರೆ ನಾನು ಹುಟ್ಟು, ನೀವು ಕಂಡಕ್ಟರ್ ಆದ್ರೆ ನಾನು ಡ್ರೈವರ್, ನೀವು ಬಿಳಿ ಆದ್ರೆ ನಾನು ಕಪ್ಪು, ನೀವು ಉಪ್ಪಿಟ್ಟಾದ್ರೆ ನಾನು ಅದಕ್ಕೆ. ಅಷ್ಟೆಲ್ಲ ಉಪ್ಪಿಟ್ ಜೊತೆ ಹೋಲ್ಸೋದಕ್ಕೆ, ಜಸ್ಟ್ ನನ್ನವರು ಅಂತಂದಿದ್ರೆ ಸಾಕಿತ್ತಲ್ವಾ? ಹೌದು ಸರ್, ನಾನು ನಿಮ್ಮವನೇ. ಥ್ಯಾಂಕ್ಸ್ ಶರತ್, ಕಡೆ ಪಕ್ಷ ನೀನಾದ್ರೂ ನನ್ನ ಪಕ್ಕ ಇದೆಯಲ್ಲ. ಇದೇನೋ, ನಾವೇನ್ ಬೇರೆ ಅವರ? ನಾವು ನಿನ್ ಪಾರ್ಟಿನೇ ಅಲ್ವೇನೋ? ಹೌದು ಜೈ, ನಾವು ಕೂಡ ನಿನ್ ಪರನೇ. ಏ ಈ ಕಡೆ ಬಾ. ಥ್ಯಾಂಕ್ಸ್ ಮಾವಾ, ಥ್ಯಾಂಕ್ಸ್ ಅಂತ. ಆದ್ರೆ ನೀನು ಆಫೀಸ್ ಕೆಲಸ ಬಿಟ್ಟು ಈ ರೀತಿ ಕೆಲಸ ಮಾಡೋದು ಸರಿ ಅಲ್ವೋ? ಆಫೀಸ್ ಕೆಲಸ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ, ಈ ಕೆಲಸ ಮಾಡಿದ್ರೆ ಸುಸ್ಸಾಗೋದ್ ಬಿಟ್ರೆ ಇನ್ನೇನಾಗತ್ತೆ? ಇದೆಲ್ಲ ನಾನ್ ಬೇಕು ಅಂತ ಮಾಡ್ತಿದ್ದೀನಿ ಮಾವ. ಆಫೀಸ್ನ ಅವಳಿಗ್ ಬಿಟ್ರೆ ನಮಗೇನು ಲಾಭ? ಅವಳಿಗೆ ಆಫೀಸ್ನ ಬಿಟ್ಟಿದ್ದು ಅವಳ ಆಫೀಸ್ನ ಬಿಡ್ಲಿ ಅಂತಾನೆ. ಅರ್ಥ ಆಗ್ಲಿಲ್ಲ ನಂಗೂ ಕೂಡ ಸರ್. ಅರ್ಥ ಆಗೋ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಫೀಸ್ ಅಂದ್ರೆ ಆಡಿ ಕಾರು, ಎಸಿ ರೂಮು, ಎಂ ಡಿ ಚೇರು, ನಾನಿ ಸೈನು, ಸ್ಟಾಫ್ ಸಲ್ಯೂಟ್ ಮಾತ್ರ ಅಂತ ಅನ್ಕೊಂಡಿದ್ದಾಳೆ. 2000 ಸ್ಕ್ವೇರ್ ಫೀಟ್ ನರಕ ಇದೆ ಅಂತ ಗೊತ್ತಿಲ್ಲ ಅವಳಿಗೆ. ಆದ್ರೆ ನಾನು ಅವಳಿಗೆ ತಿಳಿಯೋ ಹಾಗೆ ಮಾಡ್ತೀನಿ. ಬಾಸ್ ಪೋಸ್ಟ್ ಅಂದ್ರೆ ಬಂಗಾರದ ಕಿರೀಟ ಅಂತ ಅನ್ಕೊಂಡಿದ್ದಾಳೆ, ಅದು ಮುಳ್ಳಿನ ಕಿರೀಟ ಅಂತ ಅರ್ಥ ಮಾಡಿಸ್ತೀನಿ. ಎಂ ಡಿ ಆದ್ರೆ ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡಿದ್ದಾಳೆ. ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆರ್ಡರ್ಸ್ ಕೊಡೋದಲ್ಲ, ಹರ್ಡಲ್ಸ್ನೂ ತಗೋಬೇಕು ಅಂತ ಪ್ರೂವ್ ಮಾಡ್ತೀನಿ. ಒಂದಿನದಲ್ಲಿ ಅವಳ ಟ್ರ್ಯಾಕ್ ಬದಲಾಗಿ ತಲೆ ಕೆಳಗಾಗ ಹೋಗಿ ವಿಲವಿಲ ಅಂತ ಒದ್ದಾಡ ಹಾಗೆ ಮಾಡ್ತೀನಿ. ಈ ಆಫೀಸ್ ಬೇಡ, ಎಂ ಡಿ ಪೋಸ್ಟು ಬೇಡ, ಏನು ಬೇಡ ಅಂತ ಓಡ್ ಹೋಗೋ ಹಾಗೆ ಮಾಡ್ತೀನಿ. ಇದು ನನ್ನ ಪ್ಲಾನ್. ಅದ್ಭುತ, ಸೂಪರ್ ಸರ್. ಆದ್ರೆ ಅವಳು ರೂಪಾ ಮಗಳು ಕಣು, ಅವಳಿಗೆ ಬಿಸ್ನೆಸ್ ಬಗ್ಗೆ ಆಗ್ಲಿ ಅದ್ರಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ ಆಗ್ಲಿ ಗೊತ್ತಿಲ್ಲದೆ ಇರುತ್ತಾ? ಐನು ಅತ್ತೆ, ನಾನು ಇಲ್ದಿದ್ದಾಗ ಅವಳ ಆಫೀಸ್ ಅಲ್ಲಿ ಎಷ್ಟು ಕೆಲಸ ಸರಿ ಮಾಡಿದಳು ಅಂತ ನನಗ್ ಗೊತ್ತು. ಮತ್ತೆ ಸಮುದ್ರ ಪ್ರಶಾಂತವಾಗಿದ್ದಾಗ ಯಾರಾದ್ರೂ ಅಲೆ ಜೊತೆ ಆಟ ಆಡ್ತಾರೆ, ಅದೇ ಸಮುದ್ರದಲ್ಲಿ ಸುನಾಮಿ ಬಂದ್ರೆ 5-6 ಅಡಿ ಎತ್ತರ ಏಳೋ ಅಲೆಗಳು 100 ಅಡಿ ಎತ್ತರ ಹೋದ್ರೆ ಯಾರ್ ತಡೀತಾರೆ ಅತ್ತೆ? ಕೊಚ್ಕೊಂಡು ಹೋಗ್ತಾರೆ. ಅಂದ್ರೆ ಆಫೀಸ್ ಅಲ್ಲಿ ಸುನಾಮಿ ಬರುತ್ತಾ? ಬರೋ ಹಾಗೆ ಮಾಡ್ತೀನಿ. ಆದ್ರೆ ನಮ್ಮ ಆಫೀಸ್ ಅಲ್ಲಿ ಸಮುದ್ರನೇ ಇಲ್ವಲ್ಲ ಸರ್. ಇದು ಯಾವ ಕಲರ್? ಕೆಂಪು ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಹಾಗಾದ್ರೆ ನಾಳೆಯಿಂದ ನೀನ್ ಆಫೀಸ್ಗೆ ಹೋಗ್ಬೇಡ ಜೈ. ಇವತ್ತಿಂದನೇ ಬಿಟ್ನಲ್ಲ, ಮನೆ ಕೆಲ್ಸ ಎಲ್ಲ ನಾವು ಮಾಡೋಣ, ಆಫೀಸ್ ಕೆಲ್ಸ ಎಲ್ಲ ಅವಳಿಗೆ ಬಿಟ್ಬಿಡೋಣ. ನಾವಂದ್ರೆ ನೀವು, ನಾನು, ಜೈ, ಶರತ್, ನಾವೆಲ್ಲ ಒಂದು ಪಾರ್ಟಿ. ಎಸ್ ಅತ್ತೆ, ನಾವೆಲ್ಲ ಒಂದ್ ಟೀಮ್. ಇನ್ ಮುಂದೆ ನಾವೆಲ್ಲ ಒಂದೇ ಮಾತು, ಒಂದೇ ಕೆಲ್ಸ, ಒಂದೇ ಮಾತು, ಒಂದೇ ಕೆಲ್ಸ, ಒಂದೇ ಕೆಲ್ಸ, ಒಂದೇ ಮಾತು, ಒಂದೇ ಮಾತು. ಎಸ್, ಇದೇ ನಮ್ ಶಪಥ. ನಮ್ಮ ಆಶಯಕ್ಕಾಗಿ ಪ್ರವಾಹ ಬಂದ್ರು, ಬೆಂಕಿ ಬಿದ್ರು, ತಲೆನೆ ಹೋದ್ರು, ಕಷ್ಟನ ಕಣ್ಣೀರನ್ನ ಲೆಕ್ಕ ಮಾಡಲ್ಲ. ಈ ದೇಹ ಲಕ್ಷಕ್ಕೆ, ಪ್ರಾಣ ಜೈ ಸೂರ್ಯಂಗೆ. ಬಿಸ್ ಬಿಸಿಯಾಗಿದೆ, ಕಾಫಿ ತಗೊಳ್ಳಿ ನಾನಿ ಸರ್. ಇದು ಕಾಫಿನಾ? ಯಾಕೆ, ಚೆನ್ನಾಗಿಲ್ವ ನಾಣಿ ಅವ್ರೆ? ಕೆಟ್ಟದಾಗಿದೆ. ಅಲ್ಲ, ಫಿಲ್ಟರ್ ಕಾಫಿ ತರ್ತೀನಿ ಅಂತ ಹೇಳಿ ಇನ್ಸ್ಟಂಟ್ ಕಾಫಿ ತಂದಿದ್ರಲ್ರಿ ರೀನಾ. ಸರ್, ಏನಾಯ್ತು, ಬಿಟ್ಬಿಟ್ಯಾ? ನಾಳೆಯಿಂದ ಬನ್ನಿ ಹೋಗಿ ಅನ್ನೋದನ್ನ ನಿಲ್ಲಿಸಿ ಬಾರೋ ಹೋಗು ಅಂತ ಕರಿತ್ಯಾ? ಸರ್, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾನೆ ಸರ್. ಕಟ್ ಮಾಡೋಣ ಇರು ಶರತ್. ಆಫ್ಟರ್ ಆಲ್, ಒಬ್ಬ ಪಿಎಗೆ ಇಷ್ಟು ಪೊಗ್ರ? ಅದು ಈ ಮೇಡಮ್ ಕೊಟ್ಟಿರೋ ಸಲಗೆ ಮಾವ. ತುಂಬಾ ಕೊಬ್ಬು ತೋರಿಸ್ತಾನೆ. ಆ ಕೊಬ್ಬನು ಕರಗಿಸೋಣ ಹಿರಿಯತ್ತೆ. ಹಲೋ, ನನ್ ಪಿಎಗೆ ಏನಾದ್ರೂ ಅಂದ್ರೆ ಮರ್ಯಾದೆ ಇರಲ್ಲ. ಅಯ್ಯಯ್ಯೋ, ನನ್ ಪಿಎಗೆ ಹೇಳಿರ್ಲಿಲ್ವಾ? ಸಾರಿ ಮೇಡಮ್, ಮರ್ತ್ ಬಿಟ್ಟಿದ್ದೆ. ನೀವ್ ಕುಡಿಯೋ ಬ್ಲಡ್ ಗ್ರೂಪ್ ಯಾವ ಬ್ಲಡ್ ಬ್ಯಾಂಕ್ ಅಲ್ಲೂ ಇರ್ಲಿಲ್ವಂತೆ. ನಮ್ ನಾಲ್ಕ್ ಜನರಲ್ಲಿ ನಿಮಗೆ ಯಾರು ಬೇಕೋ ಅವ್ರ ರಕ್ತನ ತಿಗಣೆ ಹಾಕಿ ಕುಡ್ದ್ಬಿಡಿ. ನೋಡಿದ್ರ ಅಜ್ಜಿ, ನನ್ನ ತಿಗ್ನೆ ಅಂತಿದ್ದಾರೆ. ನಿನ್ ತಿಗ್ನೆ ಅಲ್ವೇ, ಜಿಗಣೆ ಹಿಡಿದ್ರೆ ಬಿಡಲ್ಲ.
ಸಾಕು ನಿಲ್ಸೋ. ಏ ಜೈ, ಕೊನೆ ಸಲ ಹೇಳ್ತಾ ಇದ್ದೀನಿ, ನಾಳೆಯಿಂದ ಆಫೀಸ್ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಮನೇಲೇನೆ ಇದ್ಕೊಂಡು ಮನೆ ಕೆಲಸ ಮಾಡ್ತಾನೆ. ಫಿಕ್ಸ್ ಆಗ್ಬಿಟ್ರ ಆತ್ಗೆ? ನಿರ್ಧಾರ ತಗೊಂಡಾಯ್ತು ತಂಗಿಯವ್ವ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಎಲ್ಲ ಯೋಚನೆ ಮಾಡಾಯ್ತು ಡ್ಯಾಡ್, ನಾನು ಮನೆ ನೋಡ್ಕೋತೀನಿ, ಅವಳ ಆಫೀಸ್ ನೋಡ್ಕೊಳ್ಳಿ. ನಮಗ್ ಕೂಡ ಅದೇ ಬೇಕು, ಮತ್ತೆ ಮಾತಿಗೆ ತಪ್ಪಾರ್ದು. ಚಾನ್ಸೇ ಇಲ್ಲ. ಮಾತ್ ತಪ್ಪದು, ಕೊಟ್ಟಿರೋ ಮಾತನ್ನ ವಾಪಸ್ ತಗೊಳ್ಳೋದು ನಮ್ ಬಾಸಿನ ರಕ್ತದಲ್ಲೇ ಇಲ್ಲ. ತಾನ ಅಂದ್ರೆ ತಂದಾನ ಅಂತ ಆಡೋದು ನಿನ್ನ ರಕ್ತದಲ್ಲಿ ಇರೋ ಆಗಿದೆ. ಮನೆ ಕೆಲ್ಸ ಅಂದ್ರೆ ಅಷ್ಟು ಸುಲಭ ಅಲ್ಲ, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಆಫೀಸ್ ಕೆಲ್ಸ ಅಂದ್ರೂ ಆಟ ಏನಲ್ಲ ಜಿ, ಅದನ್ನ ಇವಳಿಗೆ ಹೇಳಿ, ನಾಳೆಯಿಂದ ಸಿನಿಮಾ ಶುರು ಆಗತ್ತೆ. ಒಂದ್ ವೀಕ್ ಇಂದ ನಿತ್ಯ ಆಫೀಸ್ ವರ್ಕ್ ಮಾಡ್ತಿದ್ದಾಳೆ. ಓಹೋ, ಈ ಒಂದ್ ವೀಕ್ ಒಂಥರ ಆದ್ರೆ ನಾಳೆನೆ ಒಂದ್ ತೂಕ ಡ್ಯಾಡ್. ಏನ್ ನಾಣಿ ಅವ್ರ ಇದು, ನಾಳೆ ನಾಳೆ ಅಂತ ಸ್ಪೆಷಲ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಏನೋ ಮೇಡಮ್, ಏನ್ ಪ್ರಾಬ್ಲಮ್ ತಂದಿಡ್ತಾರೋ ಏನೋ. ಮನೆ ಕೆಲ್ಸ ನಿಂಗ್ ಅಭ್ಯಾಸ ಇಲ್ವಲ್ಲಪ್ಪ. ಪರವಾಗಿಲ್ಲ ಚಿಕ್ಕಮ್ಮ, ಅಭ್ಯಾಸ ಮಾಡ್ಕೋತೀನಿ. ಅಂದ್ರೆ ಕಷ್ಟ ಆಗತ್ತೇನೋ ಅಂತ? ಕಷ್ಟ ನನಗಲ್ಲ, ಅವಳಿಗೆ ಬರೋದು. ನೀವ್ ಪಡೋ ಕಷ್ಟಕ್ಕೆ ಹೋಲ್ಸಿದ್ರೆ ನಂಗ್ ಬರೋ ಕಷ್ಟ ಚಿಕ್ಕದೆ. ಚಿಕ್ಕದೋ ದೊಡ್ಡದೋ ನಾಳೆ ನಿನಗೆ ಗೊತ್ತಾಗುತ್ತೆ. ಅಂದ್ರೆ ಈ ಮನೆ ಕೆಲ್ಸನೇ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅನ್ನು? ಎಸ್ ಅಜ್ಜಿ, ಎಷ್ಟು ದಿನ ಬೇಕಾದ್ರೂ ನಾನು ಮನೆ ಕೆಲಸ ಮಾಡ್ತೀನಿ. ಇವಳಿಗೆ ನಾಳೆ ಒಂದಿನ ಆಫೀಸ್ ಕೆಲಸ ಮಾಡೋದಕ್ಕೆ ಹೇಳಿ. ನಾನಲ್ಲ, ನೀವು ಒಂದು ದಿನ ಮನೆ ಕೆಲಸ ಮಾಡಿ ನೋಡಿ, ತಿಳಿಯತ್ತೆ. ಯಾರು ಎಷ್ಟು ದಿನ ಕೆಲಸ ಮಾಡ್ತಾರೋ ನೋಡೋಣ. ಏನು ನಂಗೆ ಚಾಲೆಂಜಾ? ನಾನು ಸೈ. ನಾನು ಸೈಯೇ. ಸರಿನಪ್ಪ, ನಿತ್ಯ ಅವತ್ತಿಂದ ಆಫೀಸ್ ಕೆಲಸ ಮಾಡ್ತಾ ಇದ್ದಾಳೆ, ನೀನ್ ಇವತ್ತಿಂದ ಮನೆ ಕೆಲಸ ಶುರು ಮಾಡು, ಯಾರ್ ಗೆಲ್ತಾರೋ ನೋಡೋಣ. ಜೀಲ್ ಓಕೆ ಅಜ್ಜಿ, ಡಬಲ್ ಓಕೆ. ಶರತ್, ಈರುಳ್ಳಿ ಇಲ್ಲಿ ಕೊಡು. ಫೈಲ್ಸ್ ಕೊಡ್ಬೇಕಾದವನು, ಆನಿಯನ್ಸ್ ಕೊಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಪರ್ಮನೆಂಟ್ ಅಲ್ಲ ಶರತ್, ನಾಳೆ ಅನ್ನೋದು ನಮಗ್ ಬಂದೇ ಬರುತ್ತೆ ಶರತ್. ಏನಿರುತ್ತೋ ಏನೋ ಅಮ್ಮ. ಅಡ್ಗೆ ಮನೆ ಅಂತ ಘಮ ಘಮ ಅಂತ ಇದೆ. ಅದೇನ್ ಘಮ ಘಮನೋ, ಇಲ್ಲ ಹೊಟ್ಟೆಗೆ ದಡಬಡನೋ, ತಿಂದ ಮೇಲೆ ತಾನೇ ಗೊತ್ತಾಗೋದು. ಶೋ ಅಜ್ಜಿ, ನೀವು ತುಂಬಾ ಫಾಸ್ಟ್ ಆಗಿದ್ದೀರ. ಆಗ್ಲೇ ಎರಡ್ ಸಲ ಶೋ ಕೊಟ್ರಿ, ಆ ಸೀಕ್ರೆಟ್ ಏನು ಅಜ್ಜಿ? ಇನ್ನೇನು, ಒಳ್ಳೆ ಕಾರ್ಡ್ ಬೀಳೋದು. ಒಳ್ಳೆ ಕಾರ್ಡ್ ಬಂದ್ರೆ ಯಾರಾದ್ರೂ ಆಡ್ತಾರೆ. ಬಿದ್ದಿರೋ ಕಾರ್ಡ್ ಅಲ್ಲಿ ಆಡೋದೇ ಗ್ರೇಟ್. ಏನಜ್ಜಿ ಚೆನ್ನಾಗಿ ಹೇಳ್ದೆ ಅಮ್ಮ, ಅದೇ ನನ್ ಸೀಕ್ರೆಟ್. ಸರಿ, ಯಾರ್ ಸ್ಕೋರ್ ಎಷ್ಟು ಹೇಳಿ ಬರ್ಕೋತೀನಿ. ನಾಣಿ ಅವರೇ, ಮೇಡಮ್, ಇಲ್ಲಿ ಆಟ ಯಾರ್ ಗೆದ್ರು ಸಮಸ್ಯೆ ಏನೂ ಇಲ್ಲ. ಕಿಚನ್ ಅಲ್ಲಿ ಅಡಿಗೆ ಎಲ್ಲಿವರೆಗೂ ಬಂತು ಹೋಗ್ ನೋಡಿ. ಆಯ್ತು ಮೇಡಮ್. ಸರ್, ನೀವು ತಿಂತಾ ಇರಿ. ಮಾವ, ಏಯ್, ಇದನ್ ತಗೊಳೋ. ಇದನ್ನ ಹಾಕ್ಬೇಕನ್ಸುತ್ತೆ, ಹಾಕೋಣ. ಚಂದ್ರಿಕಾ, ಕೈಕಾಲೆಲ್ಲ ತುಂಬಾ ನೋವಾಗ್ತಿದೆ, ಯಾಕಂತೀಯ? ಅಭ್ಯಾಸ ಇಲ್ದಿರೋ ಕೆಲ್ಸ ಅಲ್ವೇನ್ರಿ ಹಾಗೆ ಅದು. ಅಂದ್ರೆ ಈ ಪಾರ್ಟಿಗೆ ಬಂದು ತಪ್ಪು ಮಾಡಿದ್ವಾ? ಸುಮ್ನಿರ್ರಿ, ತಪ್ಪಾದ್ರೂ ನಮ್ ಸ್ವಪ್ನಗೋಸ್ಕರ ಮಾಡ್ಬೇಕು. ಏನಾಯ್ತು ಅತ್ತೆ? ಏನಿಲ್ಲ ಜೈ, ಹೀಗ್ ನಿನಗ್ ಸಹಾಯ ಮಾಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂತ ನಿಮ್ ಮಾವ ಹೇಳ್ತಿದ್ದಾರೆ. ಹೀಗ್ ತಿರುಗಿಸ್ತಾ ಇದೀಯಾ? ಕಷ್ಟಪಡೋರು ಇವತ್ತು ಒದ್ದಾಡ್ಬೋದು, ಆದ್ರೆ ನಾಳೆ ಸುಖ ಪಡ್ತಾರೆ.
ಇವತ್ ಸುಖಪಟ್ಟವರು ಇವತ್ ಚೆನ್ನಾಗಿರ್ಬೋದು, ಆದ್ರೆ ನಾಳೆ ಓದಾಡ್ತಾರೆ.